ರೇಣುಕಸ್ವಾಮಿ ಕೊಲೆ ಪ್ರಕರಣ ಚಾರ್ಜ್ ಶೀಟ್ ನಲ್ಲಿ ಇರುವಂತ ಕೊನೆ ಪೇಜ್ ನಲ್ಲಿ ಏನಿದೆ? ನ್ಯೂಸ್ ಏಟಿನ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಈಗ ಆಲ್ರೆಡಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆಯಲ್ಲ, ಆ ಚಾರ್ಜ್ ಶೀಟ್ ಟೋಟಲಿ 3991 ಪುಟಗಳಿದಾವಲ್ಲ, ಅದರಲ್ಲಿ ಒಂದೊಂದು ಪೇಜ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಕೂಡ ಹಣೆಬರಹ ಭವಿಷ್ಯವನ್ನ ಬರಿತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್. ಸಂದರ್ಭದಲ್ಲಿ ಕೊನೆಯ ಪೇಜ್ ನಲ್ಲಿ ಬರೆದಿರುವಂತದ್ದಿದೆಯಲ್ಲ, ಅದು ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಡೀ ಈ ಘಟನೆ ಅಶ್ಲೀಲ ಮೆಸೇಜ್ ಸುತ್ತ ಇರುವಂಥದ್ದು. ಬಿಕಾಸ್ ವಿಕೃತ ಮನಸ್ಥಿತಿಯವನು ರೇಣುಕಸ್ವಾಮಿ ಅಂತೂ ಸಾಚ ಅಲ್ಲವೇ ಅಲ್ಲ, ರೇಣುಕಸ್ವಾಮಿ ಇದಾನಲ್ಲ ವಿಕೃತ ಮನಸ್ಥಿತಿಯವನು, ಅವನಿಂದನೇ ಇದೆಲ್ಲವೂ ಕೂಡ ಘಟನೆ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು. ಸೊ ಹೀಗಾಗಿ ಅದು ಕೂಡ ಉಲ್ಲೇಖ ಆಗಿದೆ. ಮೆಸೇಜ್ ಕಳಿಸಿದ್ದಂತಹ ಕಾರಣಕ್ಕೆ ಸೇಡಿಗಾಗಿ ಕೊಲೆಯನ್ನ ಮಾಡಲಾಗಿದೆ, ದ್ವೇಷದಿಂದ ಕಿಡ್ನಾಪ್ ಅನ್ನ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಉಲ್ಲೇಖವನ್ನ ಮಾಡಲಾಗಿರುವಂಥದ್ದು. ಪವಿತ್ರ ಹೆಸರಿನಲ್ಲಿ ನಂಬಿಸಿ ಕರೆಸಿಕೊಂಡು ಕೊಂದಿದ್ದಾರೆ ಅಂತ. ಯಾವುದೇ ಮನೆ ಹೆಣ್ಮಕ್ಳಿಗಾದ್ರೂ ಕೂಡ ಅಷ್ಟೇ, ಈ ವಿಕೃತ ಮನಸ್ಥಿತಿಯ ಒಂದು ಇವನಿದಾನಲ್ಲ ಯಾರು ರೇಣುಕಸ್ವಾಮಿ, ಆ ಥರದವನು ಯಾವನೇ ಮೆಸೇಜ್ ಮಾಡಿದ್ರು ಎಂಥವ್ರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ ಆತ ಮಾಡ್ತಾ ಇದ್ದಂತ ಒಂದು ಕಚಡ ಕೆಲಸಕ್ಕೆ. ಸೊ ಹೀಗಾಗಿ ಪವಿತ್ರಗೆ ಆತ ಏನ್ ಮೆಸೇಜ್ ಮಾಡ್ತಾ ಇದ್ದ, ನಂತರ ಆಕೆಯ ಹೆಸರಲ್ಲಿ ಕೆಲವರು ಮೆಸೇಜ್ ಅನ್ನ ಮಾಡಿದ್ದಾರೆ, ಅಂದ್ರೆ ದರ್ಶನ್ ಗ್ಯಾಂಗ್ನವರು ಮೆಸೇಜ್ ಅನ್ನ ಮಾಡಿಸಿ ಕರೆಸ್ಕೊಂಡಿದ್ದಾರೆ, ಅಭಿಮಾನಿಗಳನ್ನ ತಮ್ಮ ದ್ವೇಷ ಸಾಧನೆಗೆ ಬಳಸಿದ್ದಾರೆ ಅಂತ ಉಲ್ಲೇಖ ಆಗಿರುವಂಥದ್ದು. ಅದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ಹೇಳ್ತಾ ಇದ್ದೀವಿ. ನಾನು ಎಂಬ ಅಹಂನಿಂದ ಹತ್ಯೆ ಮಾಡಲಾಗಿದೆ, ಸಾಕ್ಷಿ ನಾಶಕ್ಕೆ ದರ್ಶನ್ ಯತ್ನವನ್ನ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ನಾನು ಸ್ಟಾರ್ ನಟ, ಲಕ್ಷಾಂತರ ಅಭಿಮಾನಿಗಳಿದ್ದಾರೆ, ನೋ ಡೌಟ್ ಅದು. ಬಿಕಾಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಟ್ ಪ್ರೆಸೆಂಟ್ ಇರುವಂತ ನಟರಲ್ಲಿ ಅಭಿಮಾನಿಗಳನ್ನ ಹೊಂದಿರುವಂತವರು ದರ್ಶನ್ ಅನ್ನುವಂತ ಒಂದು ಸಾಕಷ್ಟು ಚರ್ಚೆಗಳೇ ಇರುವಂಥದ್ದು. ಈ ಸಂದರ್ಭದಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅವರಿಗೆ, ನನಗೆ ಹಣಬಲವಿದೆ ಅಭಿಮಾನಿ ಬಳಗವಿದೆ ಎಂಬ ಅಹಂ ಅವರಲ್ಲಿ ಇರುವಂಥದ್ದು ಎಲ್ಲವನ್ನೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ ಪೊಲೀಸರು. ಬಳ್ಳಾರಿ ಜೈಲಿನಲ್ಲಿ 9 ದಿನ ಕಳೆದಿರುವಂಥದ್ದು ನಟ ದರ್ಶನ್. ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಕಾಟೇರ ಏಕಾಂಗಿಯಾಗಿ ಸ್ವಸ್ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಟ್ಲೀಸ್ಟ್ ಕೆಲವರು ಗೊತ್ತಿದ್ದಂಥವರಿದ್ರು, ಆಮೇಲೆ ಆ ರೇಣುಕಸ್ವಾಮಿ ಕೊಲೆ ಕೃತ್ಯದಲ್ಲಿ ಭಾಗಿಯಾಗಿದ್ದಂಥವರು ಕೂಡ ದರ್ಶನ್ ಜೊತೆಲಿದ್ರು. ಬೇಜಾರಂದ್ರು ಅವ್ರ ಹತ್ರ ಏನಾದರೂ ಒಂದು ಮಾತನಾಡ್ಬೋದಿತ್ತು, ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತನಾಡ್ಬೋದಿತ್ತು, ಅಥವಾ ಅಟ್ಲೀಸ್ಟ್ ಪಶ್ಚಾತ್ತಾಪ ಪಡಲಿಕ್ಕೆ ಏನಾದರೂ ಹೇಳ್ಕೊಳ್ಲಿಕ್ಕಾದ್ರೂ ಜನ ಇದ್ರು ಇಲ್ಲಂಗಿಲ್ಲ ಏಕಾಂಗಿ ತನ್ನ ಸೆಲ್ನಲ್ಲಿ. 9 ದಿನದಲ್ಲಿ ಕಾಫಿ ಟೀಗೆ 735 ರೂಪಾಯಿಯನ್ನು ಖರ್ಚು ಮಾಡಿದ್ದಾರೆ. ಆ್ಯಕ್ಚುಲಿ ಹೊರಗಡೆ ಇದ್ದಿದ್ರೆ ಒಂದು ಕಾಫಿ ಟೀಗೆ ಅಷ್ಟು ಕೊಡ್ತಾ ಇದ್ದಂಥವ್ರು ದರ್ಶನ್, ಆದರೆ ಈಗ ಒಳಗಡೆ ಪ್ರತಿಯೊಂದಕ್ಕೂ ಪೈಸೆ ಪೈಸೆ ಲೆಕ್ಕನ ಹಾಕಬೇಕಾಗಿದೆ. ಕಾಫಿ ಟೀಗೆ 735 ರೂಪಾಯಿ ಖರ್ಚು ಮಾಡಿದ್ದಾರೆ ದರ್ಶನ್. ಟೆನ್ಷನ್ನಲ್ಲಿ ಹೆಚ್ಚಾಗಿ ಕಾಫಿ ಟೀಯನ್ನು ಕುಡಿತಾ ಇದ್ದಾರಂತೆ ದರ್ಶನ್. ಪಿ ಪಿ ಸಿ ಅಕೌಂಟ್ನಲ್ಲಿದ್ದಂಥ ಹಣ ಖರ್ಚು ಮಾಡಿದ್ದಾರೆ ದಾಸ. ಪಿ ಪಿ ಸಿ ಅಕೌಂಟ್ ಅಂದರೆ ಪ್ರಿಸನರ್ಸ್ ಪ್ರೈವೇಟ್ ಅಕೌಂಟ್ನಲ್ಲಿದ್ದಂಥ ಹಣ, ಅವ್ರಿಗಾಗೆ ಇರುವಂಥ ಒಂದು ಖಾಸಗಿ ಅಕೌಂಟ್ನಲ್ಲಿ ಇರುವಂಥ ಹಣ ಅದನ್ನು ಯೂಸ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 35,000 ರೂಪಾಯಿ ಹಣ ಇತ್ತು ಪಿ ಪಿ ಸಿ ಅಕೌಂಟ್ನಲ್ಲಿ. ದರ್ಶನ್ ಬಳ್ಳಾರಿ ಜೈಲಿಗೆ ಬಂದ ಬಳಿಕ ಕಾಫಿ ಟೀಗಾಗಿ ಖರ್ಚನ್ನು ಮಾಡಿದ್ದಾರೆ. ಜೈಲು ಕ್ಯಾಂಟೀನ್ ಮೂಲಗಳಿಂದ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಲೆಕ್ಕವನ್ನು ಇಟ್ಟಿರ್ತಾರೆ, ಅವ್ರು ಯಾವುದನ್ನು ಯೂಸ್ ಮಾಡಿದ್ರು, ಎಷ್ಟು ರೂಪಾಯಿಯನ್ನು ಯೂಸ್ ಮಾಡಿದ್ದಾರೆ, ಅದೆಲ್ಲವನ್ನು ಕೂಡ ಅಕೌಂಟ್ ಲೆಕ್ಕ ಇರುತ್ತಲ್ಲ. ಸೊ ಅಲ್ಲಿಂದ ಸಿಕ್ಕಿರುವಂಥ ಮಾಹಿತಿ 735 ರೂಪಾಯಿಯನ್ನು ಯೂಸ್ ಮಾಡಿದ್ದಾರೆ ದರ್ಶನ್ ಅವರು, ಅದು ಕಾಫಿ ಟೀಗೆ ಮಾತ್ರ ಅಂತ. ಜೈಲಲ್ಲಿ ಈಗ 15 ರೂಪಾಯಿ ಇರುತ್ತೋ 20 ರೂಪಾಯಿ ಇರುತ್ತೋ ಗೊತ್ತಿಲ್ಲ, ಅವರು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡ್ಕೊಂಡು ಬಿಂದಾಸಾಗಿ ರಾಜನ ರೀತಿಯಲ್ಲಿ ಇದ್ದಂಥವರು ದರ್ಶನ್. ಆದರೆ ಈಗ ಜೈಲಿನೊಳಗಡೆ ಕಾಫಿ ಟೀಗೂ ಕೂಡ ಲೆಕ್ಕವನ್ನು ಹಾಕ್ಕೊಂಡು ಖರ್ಚು ಮಾಡುವಂಥ ಪರಿಸ್ಥಿತಿ ಇದೆ ದರ್ಶನ್ಗೆ. ಸೊ ಬಳ್ಳಾರಿ ಜೈಲಿನಲ್ಲಿ ಅಸಲಿ ಜೈಲಿನ ಸೆರೆವಾಸದ ದರ್ಶನವನ್ನು ಅನುಭವಿಸ್ತಾ ಇದ್ದಾರೆ ದರ್ಶನ್. ದಾಸನಿಗೆ ನಿಜವಾದ ಸೆರೆವಾಸ ಆಗ್ತಾ ಇರುವಂಥದ್ದೇ ಬಳ್ಳಾರಿ ಜೈಲಿನಲ್ಲಿ. ಬಳ್ಳಾರಿ ಜೈಲಿಗೆ ಹೋಗಿ 9 ದಿನ ಆಯಿತು, ಸುಮಾರು 67 ದಿನಗಳ ಕಾಲ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಬಟ್ ಇಲ್ಲಿ ಎಲ್ಲವೂ ಕೂಡ ಸಿಗ್ತಾ ಇತ್ತು ಅಂತ ಹೇಳಲಾಗ್ತಾ ಇತ್ತು, ರಾಜಾತಿಥ್ಯ ಸಿಗ್ತಾ ಇತ್ತು ದರ್ಶನ್ ಅವರಿಗೆ ಅಂತ. ಬಿಕಾಸ್ ಒಂದು ಫೋಟೋ ಸಿಕ್ಕಂಥ ಸಂದರ್ಭದಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಅವರು ಬಳ್ಳಾರಿ ಜೈಲಿಗೆ ಎತ್ತಂಗಡಿ ಆಗಂಗಾಯಿತು. ನಾಟ್ ಓನ್ಲಿ ದರ್ಶನ್ ಅಥವಾ ಆ ಫೋಟೋದಲ್ಲಿ ಇದ್ದಂಥವ್ರು ಮಾತ್ರ ಅಲ್ಲ, ದರ್ಶನ್ನ ಇಡೀ ಗ್ಯಾಂಗ್ನೇ ಶಿಫ್ಟ್ ಮಾಡಲಾಯಿತು. ಪವಿತ್ರ ಮಾತ್ರ ಪರಪ್ಪನ ಅಗ್ರಹಾರ ಜೈಲಲ್ಲಿ ಬಿಟ್ಟರೆ ಇನ್ನು ಉಳಿದಂಥವ್ರು ಎಲ್ಲರನ್ನೂ ಕೂಡ ಒಂದೊಂದು ಕಡೆ ಹಾಕಲಾಗಿದೆ. ಅದರಲ್ಲಿ ಬಳ್ಳಾರಿ ಜೈಲಲ್ಲಿ ಮಾತ್ರ ದರ್ಶನ್ ನರಕ ಯಾತನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ.
ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ನೋಡ್ತಾ ಇದ್ವಿ ಇವತ್ತಿಗೆ 9 ದಿನ ಯಾವ ರೀತಿಯಾಗಿ ಅಡ್ಜಸ್ಟ್ ಆಗ್ತಾ ಇದ್ದಾರೆ ದರ್ಶನ್ ಆ ಒಂದು ಜೈಲ್ಗೆ, ಮತ್ತೆ ಕಾಫಿ ಟೀಗೆ 735 ರೂಪಾಯಿಯನ್ನ ಕೂಡ ಖರ್ಚು ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಅಲ್ಲೆಲ್ಲ ಎಷ್ಟಿದೆ ರೇಟು ಕಾಫಿ ಟೀಗೆಲ್ಲ? ಪೃಥ್ವಿರಾಜ್, ನಟ ದರ್ಶನ್ ಅವರು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆಗಿ 9 ದಿನಗಳ ಕಳೀತಾ ಇದೆ. ಅಕ್ಷರಶಃ ನಟ ದರ್ಶನ್ ಅವರು ನರಕಯಾತನೆಯನ್ನು ಕೂಡ ಈ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಬೆಂಗಳೂರಲ್ಲಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗ್ತಾ ಇತ್ತು. ಆದರೆ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಜೈಲು ನಿಯಮಾವಳಿ ಪ್ರಕಾರ ಏನೆಲ್ಲ ಕನಿಷ್ಠ ಸೌಲಭ್ಯಗಳನ್ನು ಕೊಡಬೇಕು ಅಷ್ಟು ಮಾತ್ರ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಆ ನಿಟ್ಟಲ್ಲಿ ನಟ ದರ್ಶನ್ ಅವರು ಸಾಕಷ್ಟುವಾಗಿ ಮಾನಸಿಕವಾಗಿ ಕುಗ್ಗಿರ್ತಕ್ಕಂಥದ್ದು ಕೂಡ ಅವರು ಮೊನ್ನೆ ಮತ್ತು ಕಳೆದ 3-4 ದಿನಗಳ ಹಿಂದೆ ಅವರ ಪತ್ನಿಯವರು ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ದೃಶ್ಯಗಳಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು, ಅವರು ಮಾನಸಿಕವಾಗಿ ಸಾಕಷ್ಟು ಕುಗ್ಗಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ರಾತ್ರಿ ಸಮಯದಲ್ಲಿ ನಿದ್ದೆ ಕೂಡ ಸರಿ ಮಾಡ್ತಾ ಇಲ್ಲ, ಮತ್ತೊಂದು ಕಡೆ ಜೈಲೂಟ ಕೂಡ ಅವರಿಗೆ ಸರಿಯಾಗಿ ಕೂಡ ಸೇರ್ತಾ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ತೂಕ ಕೂಡ ಸಾಕಷ್ಟು ಕಡಿಮೆ ಕೂಡ ಆಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಕಳೆದ 9 ದಿನಗಳಿಂದ ಕೂಡ ಅವರು ಈ ಮೊದಲು ಚಾರ್ಜ್ ಶೀಟ್ನೇ ದೊಡ್ಡ ಸಮಸ್ಯೆಯಾಗಿರ್ ದೊಡ್ಡ ಚಿಂತೆಯಾಗಿ ಅವರನ್ನ ಕಾಡ್ತಾ ಇತ್ತು. ಈಗ ಜಾಮೀನು ಬಗ್ಗೆ ಸಾಕಷ್ಟು ಯೋಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜಾಮೀನಿದೆ ಸಾಕಷ್ಟು ಈಗ ಪ್ರತಿನಿತ್ಯ ಕೂಡ ಚಿಂತೆ ಮಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿನಿತ್ಯ ಕೊಲೆ ಪ್ರಕರಣದ ಬಳಿಕ ಕಳೆದ 2 ದಿನಗಳಿಂದ ಕೂಡ ಫೋಟೋಗಳು ಕೂಡ ಘಟನೆಯ ಫೋಟೋಗಳು ಕೂಡ ಸಾಕಷ್ಟು ಬಿಡುಗಡೆ ಕೂಡ ಆಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಕೂಡ ಎಲ್ಲಿ ನನಗೆ ಜಾಮೀನು ಸಿಗುತ್ತೋ ಇಲ್ಲ ಅನ್ನೋ ಆತಂಕ ನಟ ದರ್ಶನ್ ಅವರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅವರ PPC ಖಾತೆ, ಅಂದರೆ ಪ್ರಿಸ್ನರ್ ಪ್ರೈವೇಟ್ ಕ್ಯಾಶ್ ಖಾತೆ ಏನಿರುತ್ತೆ, ಆ ಖಾತೆಯಲ್ಲಿ ಬೆಂಗಳೂರಿನ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಒಟ್ಟು 35,000 ಅನ್ನು ಕೂಡ ಅವರು PPC ಖಾತೆ ಕೂಡ ಜಮಾ ಮಾಡಿದರು. ಅದು ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಅವರು ಶಿಫ್ಟ್ ಆಗ್ತಾ ಇದ್ದಂತೆ ಹಣ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಪ್ರತಿ ಕಾರಾಗೃಹದಲ್ಲಿ ಕೂಡ ಕ್ಯಾಂಟೀನ್ಗಳು ಕೂಡ ಇರುತ್ತೆ, ಅಲ್ಲಿ ಟೀ, ಕಾಫಿ ಮತ್ತು ಬೇಕರಿಯ ತಿನಿಸು ಐಟಮ್ಗಳು ಕೂಡ ಇರುತ್ತೆ. ನಟ ದರ್ಶನ್ ಅವರು ಕೂಡ ಈಗ ಸುಮಾರು 35,000 PPC ಖಾತೆಯಲ್ಲಿ ಇದುವರೆಗೆ ನಿನ್ನೆವರೆಗೆ 735 ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಇಲ್ಲಿ ಕ್ಯಾಂಟೀನ್ ಒಳಗಡೆ ಹೊರಗಡೆ ಸಿಗತಕ್ಕಿಂತ ಟೀ, ಕಾಫಿ ಮತ್ತು ಬೇಕರಿಯ ತಿನಿಸುಗಳಿಗಿಂತ ಇಲ್ಲಿ ಸ್ವಲ್ಪ ರೇಟು ಹೆಚ್ಚಾಗಿರುತ್ತೆ ಅನ್ನೋದು ಕೂಡ ಜೈಲ್ ಮೂಲಗಳಿಂದ ಗೊತ್ತಾಗಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಅವರು ಬೇಕರಿಯ ಕೆಲವು ತಿನಿಸುಗಳಂದರೆ ಬಿಸ್ಕೆಟ್ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಆ ರೀತಿಯ ಟೀ, ಕಾಫಿ ಆಗಿರ್ಬೋದು, ಅವೆಲ್ಲ ವಸ್ತುಗಳನ್ನು ಕೂಡ ಆ ಒಂದು ಅವರು ಖರೀದಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕೆಂತಂದರೆ ಅವರು ಕಳೆದ 9 ದಿನಗಳಿಂದ ಕೂಡ ಜೈಲು ನಿಯಮಗಳ ಪ್ರಕಾರ ಪ್ರತಿ ದಿನ ಒಂದು ಸಲ ಮಾತ್ರ ಟೀ ಅಥವಾ ಕಾಫಿಯನ್ನು ಕೂಡ ಕೊಡ್ತಾರೆ. ಅದು ಅವರಿಗೆ ಒಗ್ಗಿಲ್ಲ ಅಂದರೆ ಅವರು ತಮ್ಮ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಿ ಕ್ಯಾಂಟೀನ್ನಲ್ಲಿ ಕೂಡ ಅವರು ಟೀ, ಕಾಫಿಯನ್ನು ಕೂಡ ಪಡೆದುಕೊಳ್ಬೇಕು, ಪಡೆದುಕೊಳ್ಬೋದು. ಆ ನಿಟ್ಟಿನಲ್ಲಿ ಕೂಡ ಅವರು ಸುಮಾರು 735 ರೂಪಾಯಿ ಖರ್ಚು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಗೌರಿ ಗಣೇಶ ಹಬ್ಬ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಪ್ರತಿ ವರ್ಷ ಕೂಡ ಗಣೇಶನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಈ ವರ್ಷ ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಳಗಡೆ ಜೈಲು ಸಿಬ್ಬಂದಿಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾರೆ. ಬೆಳಗ್ಗೆ 11 ಗಂಟೆಗೆ ಗಣೇಶನ ಪ್ರತಿಷ್ಠಾಪನೆ ಪೂಜೆ ಕೂಡ ಆಗುತ್ತೆ. ಆದರೆ ಇಲ್ಲಿ ನಟ ದರ್ಶನ್ ಅವರಿಗೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಗಣೇಶನ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಆಗಲಿ ಅಥವಾ ಗಣೇಶನ ಪೂಜೆಗಾಗಲಿ ಅಥವಾ ಗಣೇಶನ ದರ್ಶನಕ್ಕೆ ಕೂಡ ಅವರಿಗೆ ಅವಕಾಶ ಇಲ್ಲ ಅನ್ನೋದು ಕೂಡ ಜೈಲಿನ ಉನ್ನತ ಅಧಿಕಾರಿಗಳು ಕೂಡ ತಿಳಿಸಿರ್ತಕ್ಕಂಥದ್ದು. ನಟ ದರ್ಶನ್ ಅವರು ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಭದ್ರತೆ ದೃಷ್ಟಿಯಿಂದ ಅವರಿಗೆ ಗಣೇಶನ ದರ್ಶನ ಭಾಗ್ಯ ಕೂಡ ಇಲ್ಲ ಅಂತ ಕೂಡ ಗೊತ್ತಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.